ಗುರುಗಳೇ, ನೀವು ಕಳಿಸಿದ ಕುರೂಪಿ ಇನ್ನೂ ಬಂದಿಲ್ಲ. ನೀವು ಹೇಳಿದ ಹಾಗೆ ರೋಹಿಣಿ ನಕ್ಷತ್ರ ಮುಗಿದು ಸೂರ್ಯಾಸ್ತವಾದ ಮೇಲೆ ಆ ಕುರೂಪಿ ಜಾಜಿನ ಅಪಹರಿಸ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸಬೇಕಾಗಿತ್ತು. ಆದರೆ ಆ ಕುರೂಪಿ ಇನ್ನೂ ಬಂದಿಲ್ಲ. ಅಂದರೆ ಜಾಜಿನ ಅಪಹರಿಸಿಲ್ವ ಅವನು? ಹಾಗೇನಾದರೂ ಅಪಹರಿಸಿದ್ರೆ ಕರ್ಕೊಂಬರಕ್ಕೆ ಇಷ್ಟೊತ್ತು ಬೇಕಿತ್ತ ಗುರುಗಳೇ? ನನಗೋದೆ ಅನುಮಾನ ಮಣಿಕಂಠ, ಅವನು ಇಷ್ಟೊತ್ತಿಗೆ ಜಾಜಿನ ಅಪಹರಿಸಬೇಕಾಗಿತ್ತು, ಇಲ್ಲಿ ಇರಬೇಕಾಗಿತ್ತು. ಅಲ್ಲಿ ಏನು ನಡೆದಿದೆ? ಆ ಕುರುಪಿ ಜಾಜಿನ ಸಂಧಿಸಿ ಅಪಹರಿಸಿದ್ನೋ ಇಲ್ವೋ ನನಗೂ ತಿಳಿತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಇನ್ನೆಷ್ಟೊತ್ತು ಕಾಯೋದು ಗುರುಗಳೇ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಆ ಕುರುಪಿ ಜಾಜಿನ ಅಪಹರಿಸ್ಕೊಂಬ ಅಂತ ಹೇಳಿದ್ರೆ ಅದ್ ಬಿಟ್ಟು ಕೊಂದಾಕ್ಬಿಟ್ರೆ. ಯಾಕಿಂತ ಅನುಮಾನ ಬಂತು ಮಣಿಕಂಠ? ಹೇಳಿ ಶಾಸ್ತ್ರಗಳೇ, ಉತ್ತರ ಕೊಡಿ. ಯಾಕೆ ಹೀಗೆ ಮಾಡಿದ್ರಿ? ದಯವಿಟ್ಟು ಅವಳಿಗೆ ಏನು ತೊಂದರೆ ಕೊಡಬೇಡಿ. ನಾವೇನ್ ಅನ್ಯಾಯ ಮಾಡಿದೀವಿ ನಿಮ್ಗೆ? ಅಷ್ಟಕ್ಕೂ ಅವಳನ್ನ ಅಪಹರಿಸಿ ನೀವೇನ್ ಮಾಡ್ತೀರಾ? ಒಪ್ಕೋತೀನಿ, ಅವಳು ನಿಮ್ಗೆ ಕೊಟ್ಟ ಮಾತನ್ನ ತಪ್ಪಿದಾಳೆ. ಯಾವ ಹೆಣ್ಣು ತಾನೆ ತನ್ನ ಮಗುನ ಇನ್ನೊಬ್ರು ಕೊಡೋದಿಕ್ಕೆ ಒಪ್ಕೋತಾಳೆ? ಅವಳು ನಿಮ್ಮ ಮಾತನ್ನ ಮುರಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಅಪಹರಿಸುವಂತ ಕೀಳು ಮಟ್ಟ ಕಿಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನಿಮಗೆ ನಿಮ್ಮ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಸರಿನಾ? ಸರಿನಾ? ನೀವು ಮಾಡಿದ್ದು ಮರ್ಯಾದಸ್ತ್ರು ಮಾಡುವಂತ ಕೆಲಸನ ಇದು?